ನಟಿ ಅಭಿನಯ ವಿರುದ್ಧ ಏನು ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿನಯ ಅವರು ಎಸ್ಕೇಪ್ ಆಗಿದ್ದಾರೆ. ಈಗ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಜೈಲು ಶಿಕ್ಷೆ ಪ್ರಕಟ ಆದ ಬಳಿಕ ತಲೆಮರೆಸಿಕೊಂಡಿದ್ದಾರೆ ನಟಿ ಅಭಿನಯ. ಕುಟುಂಬಸ್ಥರ ಪತ್ತೆಗೆ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇತ್ತೀಚೆಗೆ ಅಭಿನಯಗೆ 2 ವರ್ಷ ಜೈಲು ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಹೀಗಾಗಿ ಜೈಲು ಶಿಕ್ಷೆಯಿಂದ ಪಾರಾಗೋದಕ್ಕೆ ಅಭಿನಯ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅಭಿನಯ ಜೊತೆ ತಾಯಿ ಜಯಮ್ಮ, ಸಹೋದರ ಚೆಲುವರಾಜುಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. 3ರನ್ನ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಬೇಕಾಗಿತ್ತು ಪೊಲೀಸರು. ಈಗ ಅಷ್ಟರಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಭಿನಯ ಹಾಗೂ ಕುಟುಂಬಸ್ಥರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಭಿನಯ ಅತ್ತಿಗೆ ಲಕ್ಷ್ಮೀದೇವಿ ವರದಕ್ಷಿಣೆ ಕಿರುಕುಳ ಕೇಸನ್ನ ದಾಖಲಿಸಿದ್ರು. ಬೆಂಗಳೂರಿನ ಚಂದ್ರ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಅಭಿನಯ ಅವರ ತಾಯಿ ಜಯಮ್ಮಗೆ 5 ವರ್ಷ ಜೈಲು ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಅಭಿನಯ ಹಾಗೂ ಅವರ ಸಹೋದರ ಚೆಲುವರಾಜಿಗೆ 2 ವರ್ಷ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿತ್ತು. ಶಿಕ್ಷೆಯನ್ನ ಏಕಸದಸ್ಯ ಪೀಠ ಪ್ರಕಟ ಮಾಡಿತ್ತು, ಹೈಕೋರ್ಟ್ ಏಕಸದಸ್ಯ ಪೀಠ. ಅಭಿನಯ ಅತ್ತಿಗೆ ಲಕ್ಷ್ಮೀದೇವಿ ವರದಕ್ಷಿಣೆ ಕಿರುಕುಳ ಕೇಸನ್ನ ದಾಖಲು ಮಾಡಿದ್ರು. ಬೆಂಗಳೂರಿನ ಚಂದ್ರ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ನಟಿ ಅಭಿನಯ ಮತ್ತು ಕುಟುಂಬ ತಲೆಮರೆಸಿಕೊಂಡಿದ್ದಾರೆ. ಈಗ ಬೆಂಗಳೂರು ನಗರ ಚಂದ್ರ ಲೇಔಟ್ ಪೊಲೀಸರು ಕೂಡ ಪ್ರಕಟಣೆಯನ್ನ ಇಲ್ಲಿ ತಿಳಿಸಿರೋದನ್ನ ಗಮನಿಸಿರಬೇಕು. ಬೇಕಾಗಿದ್ದಾರೆ ಅಂತ ವಾಂಟೆಡ್ ಅನ್ನು ಕೂಡ ಹಾಕಲಾಗಿದೆ. ಈಗ ತಲೆಮರೆಸಿಕೊಂಡಿರುವಂತಹ ಅಭಿನಯ ಆಗಿ ಕುಟುಂಬಸ್ಥರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಅತ್ತಿಗೆ ನಮಗೆ ವರದಕ್ಷಿಣೆ ಕಿರುಕುಳವನ್ನ ನೀಡ್ತಾ ಇದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಲಾಗಿತ್ತು. ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಈಗ ತಲೆಮರೆಸಿಕೊಂಡಿದ್ದಾರೆ ನಟಿ ಅಭಿನಯ ಮತ್ತೆ ಕುಟುಂಬಸ್ಥರು. ಶಿಕ್ಷೆ ಪ್ರಕಟ ಆದಾಗಿನಿಂದ ಇವರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ವಾ? ಪೊಲೀಸರು ಯಾವ ರೀತಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ? ಲೀನಾಶ್ರೀ, ಏನು ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರಿಂದ ಈಗ ನಟಿ ಅಭಿನಯ ವಿರುದ್ಧ ಒಂದು ಲುಕ್ಔಟ್ ನೋಟಿಸ್ ಅನ್ನ ಈಗ ಜಾರಿ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಸೆಷನ್ ಕೋರ್ಟ್ ಅಂದ್ರೆ 8 SCMM ಕೋರ್ಟ್ ಅಭಿನಯ ಅವರಿಗೆ ಏನು ಒಂದು ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು. ಅಂದ್ರೆ ವರದಕ್ಷಿಣೆ ಕೇಸಿಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಅಭಿನಯ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಒಂದು ಶಿಕ್ಷೆಯನ್ನ ಪ್ರಕಟ ಕೂಡ ಮಾಡಿತ್ತು. ಆ ಒಂದು ಶಿಕ್ಷೆ ಪ್ರಕಟ ಆದ ನಂತರ ನಟಿ ಅಭಿನಯ ಸೇರಿದಂತೆ ಅವರ ತಾಯಿ ಮತ್ತೆ ಅವರ ಸಹೋದರ ಎಲ್ಲರೂ ಕೂಡ ಅಪ್ಯಾಂಡಿಂಗ್ ಆಗಿರುವಂತದ್ದು, ಅಂದ್ರೆ ತಲೆಮರೆಸಿಕೊಂಡಿರುವಂತದ್ದು. ಸೊ ಇಲ್ಲಿವರೆಗೂ ಕೂಡ ಅಭಿನಯ ಸೇರಿದಂತೆ ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಚಂದ್ರ ಲೇಔಟ್ ಪೊಲೀಸರು ಒಂದು ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಲುಕ್ಔಟ್ ನೋಟಿಸ್ ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಯಾರ್ಯಾರು ಅಪ್ಸ್ಟ್ಯಾಂಡಿಂಗ್ ಆಗಿರ್ತಾರೋ ಅಂದ್ರೆ ತಲೆಮರೆಸಿಕೊಂಡಿರ್ತಾರೋ ಅವರನ್ನ ಹುಡುಕಿ ಕೊಡುವಂತಹ ಒಂದು ಪ್ರಯತ್ನ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಂದ್ರ ಲೇಔಟ್ ಪೊಲೀಸರು ಇಡೀ ಕರ್ನಾಟಕದಾದ್ಯಂತ ಒಂದು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಮತ್ತೆ ಇವರು ಎಲ್ಲೇ ಕೂಡ ಪ್ರತ್ಯಕ್ಷ ಆಗಿದ್ರು ಕೂಡ ಅಥವಾ ಎಲ್ಲೇ ಕೂಡ ಸಿಕ್ಕಿದ್ರು ಕೂಡ ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಟಿ ಅಭಿನಯಗೆ ಇದು ಬಹಳ ತಲೆನೋವಾಗಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಅಲ್ಲಿನಶ್ರೀ ಅಶ್ವಥ್, ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.